ನಮಸ್ಕಾರ. 24x7 ಕರ್ನಾಟಕ ಡಾಟ್ಕಾಂಗೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಶಿವಶರಣ ಬನ್ನಿ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸಾಲೆಬೀರ್ನಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದರೆ ಯುವಕರಾಗಿ ಕೆಲಸ ಕಾರ್ಯ ಮಾಡಿಸ್ತಾರೆ. ರಾಜಕೀಯ ಜೀವನದ ಒಂದು ಕುರಿತು ಕಿರುಪರಿಚಯ ಮಾಡ್ಕೊಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಗುರುಲಿಂಗಪ್ಪ ಪಾಟೀಲ್ ಅಂತ. ಗುರುಲಿಂಗಪ್ಪ ಪಾಟೀಲ್ ಅಂತ ಸರ್. ಯಾವ ಗ್ರಾಮ ಪಂಚಾಯಿತಿ ಹೆಂಗಿದೆ ಸದಸ್ಯರು? ಸಾಲೆಬೀರ್ನಳ್ಳಿ ಗ್ರಾಮ ಪಂಚಾಯತ್ ಸದಸ್ಯ. ಸಾಲೆಬೀರ್ನಳ್ಳಿ ಗ್ರಾಮ ಪಂಚಾಯತಿ ಸದಸ್ಯ ಶಿಖರ್ ಶಿಖರ್ ಮೋದಪ್ಪಳ್ಳಿ ಗ್ರಾಮ ಗ್ರಾಮದ ಸಾಲೆಬೀರ್ನಳ್ಳಿ ಗ್ರಾಮ ಪಂಚಾಯತ್ ಸದಸ್ಯ. ಸರ್, ನಿಮ್ಗೆ ಗೆದ್ದಾಗ ಟೋಟಲ್ ಬಂದಂತ ಮತಗಳು ಸರ್? ನಿಮ್ಗೆ ನಾವು ಗೆದ್ದಾಗ ಟೋಟಲ್ 227 ಮತಗಳು ಬಂತು. ಟೋಟಲ್ ಬಂದಂತ 272 ಸರ್. ಲೀಡಿಂಗ್ ಐದು ಒಟ್ಟಿನ ಗೆದ್ದು. ಇದು ಮೊದಲನೇ ಬಾರಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಸರ್. ರಾಜಕೀಯ ಜೀವನ ಹೆಂಗ ಅನಿಸ್ತದೆ ಸರ್? ನಿಮ್ಗೆ ರಾಜಕೀಯ ಜೀವನ ಒಳ್ಳೇದು, ಚೆನ್ನಾಗಿ ಅನಿಸ್ತದೆ. ಜನರಿಗೆ ಕೆಲಸ ಮಾಡ್ಬೇಕಂತ ಮುಸ್ಲಿಂ ಬಂದಿದೆ. ರಾಜಕೀಯ ಅಂದ್ರೆ ಜನ ಸೇವನಕ್ಕೆ ರಾಜಕೀಯ ಅಂದ್ರೆ ಚೆನ್ನಾಗಿ ಕೂಡ ಅನಿಸ್ತಾ ಇದೆ. ಸರ್, ಎಷ್ಟು ವರ್ಷದಿಂದ ರಾಜಕೀಯ ಮಾಡ್ಕೊಂಡು ಬರ್ತಾ ಇದ್ರ? 10 ವರ್ಷದಿಂದ ಮಾಡ್ಕೊಂಡು. 10 ವರ್ಷದ ರಾಜಕೀಯ ಅನುಭವ ಇದೆ ಸರ್ ನಮಗೆ. ಸರ್, ಯಾವ ಪಕ್ಷ ಫಾಲೋರು? ನಾವು ಬಿಜೆಪಿ ಪಕ್ಷ ಫಾಲೋ. ಪ್ರೆಸೆಂಟ್ ಆಗು ಬಿಜೆಪಿ ಪಕ್ಷದಲ್ಲಿ ಕೆಲಸ ಕಾರ್ಯ ಮಾಡ್ಕೊಂಡು ಬರ್ತಿದ್ರ? ಸರ್, ಇವಾಗ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಒಂದು ಕಾನ್ಸೆಪ್ಟ್ ಜಾರಿಗೆ ತಂದ್ರ ಸರ್, ಸ್ವಚ್ಛ ಭಾರತ ಅಂತ ಕಾನ್ಸೆಪ್ಟ್. ಅದು ಸರ್, ನಿಮ್ ಗ್ರಾಮ ಪಂಚಾಯತಿಯಲ್ಲಿ ಯಾವ ತರ ಅಳವಡಿಸ್ಕೊಂಡಿದ್ರ? ನಿಮ್ ನಾವು ಈಗಾಗಲೇ 3 ತಿಂಗಳಾಗ್ತು ಬಂದು. ಹಾ ಸರ್, ಅದ್ರ ಬಗ್ಗೆ ನಾವು ಇನ್ನ ವಿಚಾರ ಮಾಡಿದ್ವಿ ಸರ್. ಅಂದ್ರೆ ಮುಂದ್ಗಡೆ ಆದ್ರೂ ಕಾಲಾವಧಿಯಲ್ಲಿ ಅಳವಡಿಸ್ಕೊಳ್ಬೇಕಂದ್ರ ನಿಮ್ ಗ್ರಾಮ ಪಂಚಾಯತಿ ಕೆಳಗಡೆ ಅಥವಾ ನಿಮ್ ಹಳ್ಳಿಯಲ್ಲಿ? ನಮ್ಮ ಹಳ್ಳಿಯಲ್ಲಿ ಅಳವಡಿಸ್ಕೊಡ್ಬೇಕಂತ ನಾವು ಕಾರ್ಯಕ್ರಮ ಇಚ್ಛೆ ಇದೆ. ಸರಿ ಸರ್, ಓಕೆ ಸರ್. ಇವಾಗ ನೀವು ಪ್ರೆಸೆಂಟ್ ಗ್ರಾಮ ಪಂಚಾಯತ್ ಸದಸ್ಯರು, ಇನ್ನು ನೆಕ್ಸ್ಟ್ ನಿಮ್ಗೆ 5 ವರ್ಷ ಕಾಲಾವಧಿ ಇದೆ ಸರ್. ಸರ್, ನಿಮ್ ಗ್ರಾಮಕ್ಕೆ ಅಥವಾ ನಿಮ್ ವಾರ್ಡಿಗೆ ಏನೇನ್ ಕೆಲಸಕ್ಕಾರ ಅಭಿವೃದ್ಧಿ ಮಾಡಿಸ್ಬೇಕು ಅನ್ಕೊಂಡಿದ್ರ? ನಮ್ಮೂರು ಕಾಮಗಾರಿಗಳಂದ್ರೆ ಚರಂಡಿ. ಹಾ ಸರ್. ಮನೆ ಇಲ್ದವ್ರಿಗೆ ಮನೆಗಳು ಕೊಡ, ಫಲಾನುಭವಿಗಳಿಗೆಸಬೇಕು. ಹಾ ಸರ್. ಮತ್ತು ಊರಿನ ಒಳಗ ಯಾವುದೇ ಸ್ವಚ್ಛತೆ ಕಾಪಾಡಬೇಕು. ಹಾ ಸರ್. ಸಿಸಿ ರೋಡ್ ಅಂತ ಹೇಳಿ ಯಾವಾಗ ಚರಂಡಿಗಳು ತುಂಬಿದ್ದಲ್ಲಿ ಕ್ಲೀನ್ ಮಾಡಿಸೋ ಕೆಲಸ ಮಾಡ್ಬೇಕು. ಮೂಲ ಶೌಚಾಲಯ ಎಲ್ಲ ಸಮಸ್ಯೆ, ಶೌಚಾಲಯ, ವಾಟರ್ ಸಪ್ಲೈ, ಏನೇ ಇತರ ಕೆಲಸಗಳು ಮಾಡ್ಕೊಂಡು. ಅಂದ್ರೆ ನಿಮ್ ಊರಲ್ಲಿ ಏನೇನ್ ಸಮಸ್ಯೆ ಇದೆ ಆತರ ಕೆಲಸ ಕರ ಮಾಡ್ಬೇಕು ಅನ್ಕೊಂಡಿದ್ರು ಸರ್. ಅಂದ್ರೆ ಪ್ರೆಸೆಂಟ್ ಆಗಿ ಏನ್ ಸಮಸ್ಯೆ ಕಾಣಿಸ್ತದೆ ನಿಮ್ ಊರಲ್ಲಿ? ಪ್ರೆಸೆಂಟ್ ಆಗಿ ಸಮಸ್ಯೆ ಅಂದ್ರೆ ಶೌಚಾಲಯ, ವಾಟರ್, ನೀರಿನ ಸಮಸ್ಯೆ, ಎಲ್ಲ ಸಮಸ್ಯೆಯನ್ನು ಬಗೆಹರಿಸ್ಬೇಕು ಅನ್ಕೊಂಡಿದ್ರ? ಸರಿ ಸರ್. ಓಕೆ ಸರ್. ಇವಾಗ ನಿಮ್ ಮನಿತಾನದಲ್ಲಿ ರಾಜಕೀಯ ನೀವೇ ಮೊದಲನೇ ಬಾರಿಯಾಗಿ ಬಂದ್ರೆ, ಯಾರಾದ್ರ ಹಿಂದ್ಗಡೆ ಬಂದಿದ್ದಾರೆ? ಮೊದಲನೇ ಬಾರಿ ನಿಮ್ ಮನಿತಾನದಲ್ಲಿ ನೀವೇ ಮೊದಲನೇ ಬಾರಿ ರಾಜಕೀಯ ಬಂದಿರ. ಇನ್ನು ರಾಜಕೀಯದಲ್ಲಿ ಏನಾದ್ರು ಮುಂದೆ ಬೆಳೆಯೋಕನ್ನ ಆಸೆ ಏನಾದ್ರು ಇದೇನಾ ಸರ್? ನಿಮ್ಗೆ ಆಸೆ, ಜನರ ಬೆಂಬಲ ಇದ್ರೆ ಇನ್ನು ಮುಂದೆ ಬೆಳೆಯೋಕನ್ನ ಆಸೆ ಕೂಡ ಇದೆ. ಸರಿ, ಜನರ ಎಲ್ಲರೂ ಬಹುಮತದಿಂದ ಆಸೆ ಬಂದಿದೆ ಕಡೆ ಕೆಲಸ ಮಾಡ್ಬೇಕಂತ. ಸುನಿಲ್ ಬಂದಾಪುರಿ ಅಂತ ಮಾಜಿ ಮಂತ್ರಿ. ಹಾ ಸರ್. ಅವ್ರ ಸಾನ್ನಿಧ್ಯ ಅಂದ್ರೆ ನಿಮ್ ಸಪೋರ್ಟ್ ಅವರು ಅಥವಾ ಗುರುಗಳು ಅಂದ್ರೆ ಸುನಿಲ್ ವಲ್ಲಾಪುರಿ ಅವರೇ ನಿಮ್ ಸಪೋರ್ಟರ್ ಅಂತ ಹೇಳಕ್ ಇಷ್ಟ ಪಡ್ತಾ ಇದ್ದಾರೆ. ಸರಿ ಸರ್. ಓಕೆ ಸರ್. ಇವಾಗ ನೀವು ಗೆದ್ದಿಲ್ಲಕ್ಕ ನಿಮ್ ಊರಿನ ಜನರೇ ಕಾಣ ಓಟಕ್ಕೆ ಕೃತಜ್ಞತೆ ತೋರಿಸಿದ್ರೆ ಸರ್, ನಿಮ್ ಜನರಿಗೆ ಏನ್ ಹೇಳ್ತಾರ ಸರ್? 24x7 ಕರ್ನಾಟಕ .com ಮೂಲಕ ನಮ್ಮ ಊರಿನ ಜನತೆಗೆ ಕೃತಜ್ಞತೆಗಳು ಕೃತಜ್ಞತೆಗಳು ಅಂತ ಹೇಳ್ತಾರೆ. ಅವ್ರದ್ದು ಯಾವ್ದೇ ಸಮಸ್ಯೆ ಬಗೆಹರಿಸ್ತಾರೆ. ಸರಿ ಸರ್. ಓಕೆ ಸರ್. ಇವಾಗ ನಿಮ್ ಗ್ರಾಮ ಪಂಚಾಯತಿಯಲ್ಲಿ ಇನ್ನು ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರು ಇದಾರೆ ಸರ್, ಸರ್ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಸರ್? 24x7 ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ನಮ್ಮಲ್ಲಿ ಏನೇ ಇರ್ತಕ್ಕಂತ ಸಮಸ್ಯೆಗಳನ್ನ ಕರೆತಂದು ತೋರಿಸಿ ಸಮಸ್ಯೆಗಳನ್ನು ದೂರ ಮಾಡ್ಬೇಕಂತ ಸ್ಪಂದನೆ ಅವ್ರು ಮಾಡ್ಬೇಕು. ನೀವು ಅವ್ರದೇ ನಿಮ್ಮಲ್ಲಿ ಸಮಸ್ಯೆ ಇರ್ತಕ್ಕಂತ ತೋರಿಸಿ ಅವ್ರು ಸ್ಪಂದನೆ ಮಾಡ್ಬೇಕಂತ ಹೇಳ್ಬೇಕಂತ ಹೇಳ್ತಾ ಇದ್ರ. ಅಂದ್ರೆ ಎಲ್ಲರೂ ಒಗ್ಗಟ್ಟಿಂದ ಇದ್ರ, ಪಕ್ಷ ಭೇದ ಭೇದ ಇಲ್ಲ. ಸರಿ ಸರ್. ಓಕೆ ಇದೆ ಸರ್. ಇವಾಗ ಲಾಸ್ಟ್ ಒಂದು ಕ್ವಶನ್, 24x7 ಕರ್ನಾಟಕ .com ಜೊತೆ ಮಾತಾಡ್ತಿದ್ರೆ ಏನ್ ಅನ್ನಿಸ್ತದೆ ಸರ್? ಇದು ಒಂದು ಹಳ್ಳಿಯಿಂದ ಯಾರ್ಯಾರು ರಾಜಕೀಯದಾಗ ಬೆಳಿಲತ್ತಾರ ಅಂತವ್ರಿಗೆ ಪ್ರೋತ್ಸಾಹ ಕೊಡೋದು ನಿಮ್ 24x7 ಏನಾಗ್ಲತ್ತದ. ಯಾಕಂತಂದ್ರೆ ಇವತ್ತು MLA MP MLC ನೀವು ಹೋಗಿ ಮನೆ ಹತ್ರ ಅವ್ರ ಮಾಹಿತಿನೇ ಸಿಗ್ತದೆ ನಿಮ್ದೆಲ್ಲಿ ನಮ್ದು ಸಿಗ್ತಾ ಇಲ್ಲ. ನಾವ್ ಎಷ್ಟು ಬಡದಾಡಿದ್ರು ನಮ್ ಮಾಹಿತಿ ಸ್ಟೇಟ್ ನಲ್ಲಿ ಹಾಡ್ತಾ ಇಲ್ಲ. ಹಾ ಸರ್. ಇದಕ್ಕೋಸ್ಕರ ನೀವು ಬಂದಿದ್ದಕ್ಕೊಂದು ಬೆಟರ್ ಅನ್ನಿಸ್ತದೆ. ಸರಿ ಸರ್. ಓಕೆ. ಇದೇ ರೀತಿ ನಿಮ್ ಕೆಲಸ ಕಾರ ಮುಂದೆ ಹೇಳ್ತಾ ಧನ್ಯವಾದ ಸರ್. ನಮಸ್ಕಾರ.